ಹಾಯ್ ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯನ್ನು ಜಾರಿಗೊಳಿಸಿದರೆ. ಏನಿದು ಕುಸುಮ್ ಯೋಜನೆ ಮತ್ತು ಈ ಕುಸುಮ್ ಯೋಜನೆಯಿಂದ ರೈತರಿಗಾಗುವ ಅನುಕೂಲಗಳೇನು ಮತ್ತು ಯಾಕೆ ರೈತರು ಈ ಕುಸುಮ್ ಯೋಜನೆಯನ್ನು ಪಡೆಯಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಸಲ ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಲೈಕ್. ಮೊದಲನೇದಾಗಿ ಈ ಕುಸುಮ್ ಯೋಜನೆ ಅಂದರೆ ಏನಂತ ಹೇಳ್ಬಿಡ್ತೀನಿ. ಕುಸುಮ್ ಯೋಜನೆ ಅಂದರೆ ಏನೆಲ್ಲ ಫ್ರೆಂಡ್ಸ್, ರೈತರನ್ನು ಅಭಿವೃದ್ಧಿಪಡಿಸುವುದಕ್ಕೆ ಮತ್ತು ನಮ್ಮ ಕೃಷಿಯನ್ನು ಒಂದು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಪಡಿಸುವುದಕ್ಕೆ ಕೇಂದ್ರ ಸರ್ಕಾರ ಸೌರಶಕ್ತಿಯಿಂದ ನಡೆಯುವಂತಹ ಪಂಪ್ಸೆಟ್ಗಳನ್ನು ವಿತರಣೆ ಮಾಡ್ತಿದೆ. ಇದು ದೇಶದಂತಹ ಸಬ್ಸಿಡಿ ರೂಪದಲ್ಲಿ ನೀಡುವಂಥದ್ದು. ಸೌರಶಕ್ತಿ ಅಂದರೆ ಸೋಲಾರ್ ಮೂಲಕ ಪಂಪ್ಸೆಟ್ಗಳು ನಡೆಯುವಂಥದ್ದು. ಇದು ಯಾಕೆ ಬೇಕು ಅಂದರೆ, ಎಷ್ಟೋ ಕಡೆ ರೈತರಿಗೆ ಸಮಸ್ಯೆ ಅಂದರೆ ಕರೆಂಟಿನ ಸಮಸ್ಯೆ, ಎಷ್ಟೋ ಜನ ರೈತರಿಗೆ ಇದು ಕರೆಂಟಿನ ಸಮಸ್ಯೆ ಇರುವುದರಿಂದ ಕೇಂದ್ರ ಸರ್ಕಾರ ಇದಕ್ಕೆ ಗಮನ ಕೊಟ್ಟು ಮತ್ತು ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕೆಂದು, ಇನ್ನು ಎಷ್ಟೋ ಪ್ರದೇಶದಲ್ಲಿ ಕರೆಂಟಿನ ಸಮಸ್ಯೆ ಬಹಳ ತುಂಬಾ ಇದೆ. ಹಾಗಾಗಿ ರೈತರು ಕೃಷಿ ಮಾಡಲು ತುಂಬ ಕಷ್ಟ ಆಗ್ತಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಗಮನ ಹರಿಸಿ ಸೌರಶಕ್ತಿಯಿಂದ ನಡೆಯುವಂತಹ ಪಂಪ್ಸೆಟ್ಗಳನ್ನು ವಿತರಣೆ ಮಾಡಬೇಕೆಂದು, ಸಬ್ಸಿಡಿ ರೂಪದಲ್ಲಿ ಇವುಗಳನ್ನು ವಿತರಣೆ ಮಾಡಬೇಕೆಂದು ಈ ಯೋಜನೆಯನ್ನು, ಕುಸುಮ್ ಯೋಜನೆಯನ್ನು ಜಾರಿಗೊಳಿಸ್ತಾರೆ. ಈ ಕುಸುಮ್ ಯೋಜನೆಯನ್ನು ನೀವು ಆನ್ಲೈನ್ ಅರ್ಜಿ ಬಿಟ್ಟಿರ್ತಾರೆ, ಆ ಮೂಲಕ ನೀವು ಅಪ್ಲಿಕೇಶನ್ ಹಾಕುವುದರ ಮೂಲಕ ನೀವು ಕೃಷಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ, ಸರ್ಕಾರ ದೇಶಾದ್ಯಂತ 300 ಮಿಲಿಯನ್ ಸೌರ ಸ್ಥಾವರಗಳನ್ನು ನಿರ್ಮಿಸಲು ಸಿದ್ಧವಾಗಿದೆ. ಆ ಯೋಜನೆಯಲ್ಲಿ 300 ಮಿಲಿಯನ್ ಸೌರ ಶಕ್ತಿ ಪಂಪ್ಸೆಟ್ಗಳನ್ನು ಇಲ್ಲಿ ವಿತರಣೆ ಆಗುವ ಇನ್ನೊಂದು ಅನುಕೂಲ ಏನಂದರೆ, ನಮಗೆ ಕರೆಂಟು, ಈಗ ಕರೆಂಟಿನಿಂದ ನಡೆಯುವಂಥ ಪಂಪ್ಸೆಟ್ಗಳು ಕರೆಂಟನ್ನು ಒಂದು ಸಲ ಬೆಳಗ್ಗೆ ಕೊಡ್ತಾರೆ, ಒಂದು ಸಲ ಸಾಯಂಕಾಲ ಕೊಡ್ತಾರೆ, ಒಂದು ಸಲ ರಾತ್ರಿ ಟೈಮಲ್ಲಿ 10:30 ಈ ಥರ ಕೊಡ್ತಾ ಇರ್ತಾರೆ. ಆವಾಗ ನಾವು ಅವ್ರು ಯಾವಾಗ ಕರೆಂಟ್ ಕೊಡ್ತಾರೆ ಅವಾಗ ಮಾತ್ರ ನಾವು ನೀರು ಕಟ್ಟಬೇಕಾಗುತ್ತೆ. ಇದರಿಂದಾಗಿ ನಮಗೆ ಬೇರೆ ಕೆಲಸಗಳು ಸಹ ನಿಂತೋಗ್ತಿರ್ತವೆ. ನಾವು ಏನೋ ಮಾಡಬೇಕನ್ನೋ ಟೈಮಲ್ಲಿ ಕರೆಂಟ್ ಕೊಡ್ತಾರೆ, ಆಗ ನಾವು ಬಿಡುವುದೇ ನೀರು ಕಟ್ಟಕ್ಕೆ ಹೋಗಬೇಕಾಗುತ್ತೆ, ಆ ಕೆಲಸಕ್ಕೆ ಸಹ ನಾವು ನೀರು ಕಟ್ಟಬೇಕಾಗುತ್ತೆ. ಆದರೆ ನಾವು ಸೌರಶಕ್ತಿಯಿಂದ ಸೋಲಾರಿಂದ ನಡೆಯುವಂಥ ಪಂಪ್ಸೆಟ್ಗಳನ್ನು ಅಳವಡಿಸ್ಕೊಂಡ್ರೆ ನಮಗೆ ಫ್ರೀ ಇದ್ದ ಟೈಮಲ್ಲಿ ನಾವು ನೀರನ್ನು ಕಟ್ಬೋದು, ಮತ್ತು ನಾವು ಇತರ ಕೆಲಸಗಳನ್ನು ಸಹ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಬೋದು ಅಂತ. ಇನ್ನೊಂದು ಇದರಿಂದ ಆಗುವಂಥ ಅನುಕೂಲ ಏನೆಂದರೆ, ದೇಶದ ಆರ್ಥಿಕತೆ ಮತ್ತು ರೈತರ ಆರ್ಥಿಕತೆ ಎರಡೂ ಸದೃಢವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಈ ಯೋಜನೆ. ಇನ್ನೊಂದು ಅನುಕೂಲ ಏನೆಂದರೆ, ನೀವು ಹೆಚ್ಚುವರಿಯಾಗಿ ಕರೆಂಟನ್ನು ಉತ್ಪಾದನೆ ಮಾಡಿದರೆ ಎನರ್ಜಿ ಪವರ್ ಗ್ರಿಡ್, ಇದರ ಮೂಲಕ ನೀವು ಸರ್ಕಾರಕ್ಕೂ ಸಹ ನಿಮ್ಮ ಹೆಚ್ಚಿನ ಕರೆಂಟನ್ನು ಸಹ ನೀವು ಸಪ್ಲೈ ಮಾಡ್ಬೋದು. ಅದಕ್ಕೆ ಇಂತಿಷ್ಟು ಅಂತ ಅವರು ಆದಾಯವನ್ನು ಕೊಡ್ತಾರಂತೆ. ಹಾಗಾಗಿ ನೀವು ಇದರಿಂದ ಸಹ ಆದಾಯ ಗಳಿಸ್ಬೋದು. ಹೆಚ್ಚಿನ ವಿದ್ಯುತ್ ನೀವು ಉತ್ಪಾದನೆ ಮಾಡಿದ್ರೆ ಅದನ್ನು ಸರ್ಕಾರಕ್ಕೂ ಸಹ ಕಳಿಸ್ಬೋದಾಗಿದೆ. ನಿಮಗೆ ಈ ರೀತಿ ಇಲ್ಲಿ ಕಾಣ್ತಿದೆಯಲ್ಲ, ಇದು ಸೋಲಾರ್ ಆಧಾರಿತ ಪಂಪ್ಸೆಟ್. ಈ ರೀತಿ ನಿಮಗೆ ಸೋಲಾರ್ ಆಧಾರಿತ ಪಂಪ್ಸೆಟನ್ನು ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕೊಡುತ್ತೆ. ಸೂರ್ಯನ ಕಿರಣಗಳಿಂದ ಅದು ಕರೆಂಟ್ ಉತ್ಪತ್ತಿಯಾಗಿ ನಿಮಗೆ ಆ ಮೋಟರ್ ರನ್ ಆಗುತ್ತೆ. ಇದರಿಂದಾಗಿ ನಿಮ್ಮ ಸಮಯ ಮತ್ತು ನಿಮ್ಮ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಹೊಂದಲು ಇದು ಪ್ರಮುಖ ಕಾರಣವಾಗಿದೆ. ಹಾಗಾಗಿ ಎಲ್ಲರೂ ಈ ಸೋಲಾರ್ ಆಧಾರಿತ ಪಂಪ್ಸೆಟನ್ನು ಮಾಡಿಕೊಳ್ಳೋದು ತುಂಬ ಉತ್ತಮ. ಈ ಸೋಲಾರ್ ಆಧಾರಿತ ಪಂಪ್ಸೆಟ್ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಅಪ್ಲಿಕೇಶನನ್ನು ಬಿಡುತ್ತೆ, ಆನ್ಲೈನಲ್ಲಿ ಅರ್ಜಿಗಳನ್ನು ಬಿಡುತ್ತಾರೆ. ಆವಾಗ ನೀವು ಆನ್ಲೈನಲ್ಲಿ ಅರ್ಜಿಗಳನ್ನು ಫಿಲಪ್ ಮಾಡಿ ಮತ್ತು ಅವುಗಳನ್ನು ಸಬ್ಮಿಟ್, ಆ ದಾಖಲಾತಿಗಳಿಗೆ ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು ಚಾರ್ಟ್ ಬರುತ್ತೆ. ಆ ಚಾರ್ಟಲ್ಲಿ ನೀವು ಎಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ ಮತ್ತು ನೀವು ಎಷ್ಟು ಅಮೌಂಟನ್ನು ಕೊಡಬೇಕು, ನಿಮಗೆ ಯಾವ ರೀತಿ ಈ ಯೋಜನೆ ಫಲಾನುಭವಿಗಳಾಗ್ತೀರಾ ಅನ್ನೋದನ್ನು ಎಲ್ಲ ಡೀಟೇಲ್ಸೇ ಕೊಟ್ಟಿರ್ತಾರೆ. ನೀವು ಆ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಫಿಲಪ್ ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ.